ಬಿಸಿ ಬಿಸಿ ಪಲಾವ್ ಇದೆ, ಬಿಸಿ ಬಿಸಿ ಚಿತ್ರಾನ್ನ ಇದೆ, ಚಟ್ನಿ ಇದೆ, ಪೂರಿ ಇದೆ, ಬನ್ಸ್ ಇದೆ, ಫುಲ್ ಬಿಸಿ 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 ಇದೆ. ಚುನಾವಣೆ ಫುಲ್ ಬಿಸಿ ಬಿಸಿನ ಎಲ್ಲ ಬಿಸಿನೇ, ಫುಲ್ ಬಿಸಿ ಅಂದ್ರೆ ಆತರ ಬಿಸಿ ಅಲ್ಲ. ಮತ್ತೆ ನಿಮ್ ಲಗ್ ನೋಡಿ, ತಿಂಡಿ ಹಾಕೊಡ ಪುರ್ಸತ್ ಇಲ್ಲ, ಇಲ್ಲಿ ಮಾತಾಡೋಕೆ ಎಲ್ಲಿ ಪುರ್ಸತ್ ಇರುತ್ತೆ ಅಲ್ವಾ? ಇಲ್ಲ ಪುರ್ಸತ್ ಇಲ್ಲ, ಬಿಸಿ ಬಿಸಿ ತಿನ್ನಿ, ನೀವು ಸ್ವಲ್ಪ ತಿನ್ನಿ. ನಾವು ತಿಂತೀವಿ. ಎಲೆಕ್ಷನ್ ಹೆಂಗಿದೆ? ಎಲೆಕ್ಷನ್ ನಡೀತಾ ಇದೆ ರಾಜಕೀಯದವರು, ನಮ್ದು ಊಟ ಬಡಿಸೋ ವಿಷಯ ಹೇಳಿ, ಆ ರಾಜಕೀಯ ವಿಷಯ ಮಾತಾಡಿದ್ರೆ ನೀವು ಬಿಸಿ ಬಿಸಿ ಇದ್ದಂಗೆ ಚುನಾವಣೆ ಬಿಸಿ ಬಿಸಿಯಾಗಿ ಏರ್ತಾ ಇದೆ. ಹೆಂಗೆ ಸಖತ್ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಿದೆ ಈ ಜಾಗದಲ್ಲಿ, ಸ್ವಲ್ಪ ನಮ್ಗೆ ಟಿಕೆಟ್ ಸಿಕ್ಕಿಲ್ಲ ನಮ್ಮ ಬಾಸ್ಗೆ, ಅದರಿಂದ ಪ್ರಾಬ್ಲಮ್ ಆಗಿದೆ. ಪ್ರಾಬ್ಲಮ್ ಆಗಿದೆ ಏನು ಈಗ ಕತೆ ಏನು? ಬಿಜೆಪಿ ಟಿಕೆಟಿಗೆ ಒದ್ದಾಡ್ದೆ ಇದು ಸಿಕ್ಕಿಲ್ಲಲ್ಲ, ಅದರಿಂದ ಸ್ವಲ್ಪ ಅಡಚಣೆ, ಜನಸಂಖ್ಯೆ ಕಮ್ಮಿ ಆಗಿದೆ ಇಲ್ಲಿ, ಇಲ್ಲಾದ್ರೆ ಇಲ್ಲಿ ಜಾಗ ಇರ್ತಾ ಇದ್ದಿಲ್ಲ ಇಲ್ಲಿ ಫುಲ್ಲು, ನನಗೆ ಪುರ್ಸೋದಿಲ್ಲ ಮಾಡಕ್ಕೆ. ನಿಮ್ಗೆ ನೀವು ಫುಲ್ ಬಿಸಿ ಆಗ್ತಿದ್ರಿ. ಬೈ, ಈಗ ಏನ್ ಆಗ್ಬೋದು ಅನ್ಸುತ್ತೆ ಈ ಸಲ? ಈಗ ಇವರು ಸಪೋರ್ಟ್ ಮಾಡ್ತಾರೆ ಅನ್ಸುತ್ತೆ ವಿಶ್ವನಾಥ್ ಅವರು? ಮಾಡ್ತಾರಂದ್ರೆ ಅದೇ ಪಕ್ಷದಲ್ಲಿರುವರು, ಯಾಕೆ ಮಾಡಲ್ಲ, ಮಾಡೇ ಮಾಡ್ತಾರೆ 100%. ಅವ್ರು ಮಾಡಲ್ಲ ಅಂತಿದಾರಲ್ಲ? ಇಲ್ಲ, ಸುಮ್ಮನೆ ಮನಸ್ಸಲ್ಲಿ ಮೇಲಿಂದ ಹೇಳ್ತಾರೆ ಅಷ್ಟೇ, ಒಳಗಡೆಯಿಂದ ಮನ್ಸು ಇದ್ದೇ ಇರುತ್ತೆ. ಯಾವ ಪಕ್ಷದ ಮನೆಯವ್ರನ್ನ ಬಿಡಕ್ಕಾಗತ್ತಾ? ಅದು ಬಿಡಕ್ ಆಗೋದಿಲ್ಲ, ಚಾನ್ಸೇ ಇಲ್ಲ. ಹೇಳ್ತಾರೆ, ಹೇಳೋ ಹೇಳ್ತಾರೆ, ಒಂದು ಕೋಪಕ್ಕೆ ಸಡನ್ ಆಗಿ ಹೇಳ್ತಾರೆ ನಾನು ಸಪೋರ್ಟ್ ಮಾಡಲ್ಲ ಅಂತಾರೆ, ಆದ್ರೆ ಮಾಡೇ ಮಾಡ್ತಾರೆ. ಅವ್ರು ಇವ್ರು ಅಂತ ನಾವಾದ್ರೂ ಮಾಡೇ ಮಾಡ್ತೀವಲ್ಲ. ಯಾರು ಬರ್ಬೋದು ಈ ಸಲ ಇಲ್ಲಿ? ಈ ಸಲ ಬಿಜೆಪಿ ಅನ್ಸುತ್ತೆ. ಬಿಜೆಪಿ ಸುಧಾಕರ್ ಮತ್ತೆ ಬರ್ತಾರೆ ಅನ್ಸುತ್ತೆ? ಮೊನ್ನೆ ಸೋತ್ರಲ್ಲ, ಅದು ಒಂದ್ಸಲ ಸೋಲ್ತಾರೆ, ಅದ ರಾಜಕೀಯ ಅಂದ್ರೆ ಹಂಗೆಲ್ಲ ಬೀಳು ಹೇಳಿ ಇದ್ದೇ ಇರುತ್ತೆ ಎಲ್ಲ ಕಡೆ, ನಂಗೆ ಅಲ್ಲಿ ಇಲ್ಲಿ ಅಂತಲ್ಲ, ಒಂದ್ಸಲ ಗೆಲುವು ಸೋಲು ಇದ್ದೇ ಇರುತ್ತಲ್ಲ, ಆತರ ಗೆಲ್ತಾರೆ. ಈ ಸಲ ಬಿಜೆಪಿ ಬರುತ್ತೆ ಎಲ್ಲ ಕಡೆ ಹೆಚ್ಚಾಗಿ, ಅದೇ ಚಾನ್ಸ್. ಗಂಡಸಿಗೆಲ್ಲ ಕೋಪ ಬಂದ್ಬಿಟ್ಟಿದೆ, ಜೊತೆ ಹೆಂಗಸಿನ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾರೆ. ಗೊತ್ತಿದ್ದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಈ ಸಲ ಫಿಕ್ಸ್, ಈ ಸಲ ಫಿಕ್ಸ್, 2000 ರೂಪಾಯಿ ಬಂದ್ಬಿಟ್ಟು ತುಂಬಾ ಪ್ರಾಬ್ಲಮ್ ಆಗಿದೆ. ರಕ್ಷಾರಾಮಯ್ಯ ಇಲ್ಲಿ ಬರ್ತಾರೆ? ಬರಲ್ಲ. ಗೊತ್ತಿದೆ, ಗೊತ್ತಿಲ್ದೇ ಇವಾಗ ರಾಜಕೀಯ ಅಂದ್ಮೇಲೆ ಅದ್ಮೇಲೆ ಗೊತ್ತೇ ಇದ್ದೇ ಇರುತ್ತೆ, ಗೊತ್ತಿಲ್ದೆ ಇರುತ್ತೆ. ನಮ್ಗೆ ಸ್ವಲ್ಪ ಇಲ್ಲಿ ಬಿಜಿ ಇದೀವಲ್ಲ ತುಂಬಾ, ನೀವು ಒಳ್ಳೆ ಟೈಮ್ ಬಂದಿದ್ರಿ, ಎಲ್ಲ ನಿಂತ್ಕೊಂಡ್ಬಿಟ್ರೆ ಪಾಪ ತಿಂಡಿ ತಿನ್ನೋರು. ಪಕ್ಕದಲ್ಲೇ ಯಲಹಂಕ ವಿಶ್ವನಾಥ್ ಅವ್ರ ಮನೆ ಇದೆ, ಆಫೀಸ್ ಇದೆ. ಜನ ಯಾವಾಗ್ಲೂ ಇರ್ತಾರೆ ಇಲ್ಲಿ? ಹಾ ಮೇಡಮ್, ನಾವು ಯಾವಾಗ ಅವ್ರಿಗೆ ಸಪೋರ್ಟ್ ಮಾಡೋದು. ಈಗ ಈಗ ಕಡಿಮೆ ಆಗಿದೆಯಾ ಜನ? ಈಗ ಅಂದ್ರೆ MLA ಇದೆ, MP ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಕಮ್ಮಿ ಇದೆ. ಸೊ ಫಸ್ಟ್ ಎಲ್ಲ ನಾವೆಲ್ಲ BJP ಸಪೋರ್ಟ್ ಮಾಡಿ, ಅವ್ರು ಬಂದ್ಮೇಲೆ ನಮ್ಗೆ ಪರವಾಗಿಲ್ಲ, ಅಭಿವೃದ್ಧಿ ಆಗಿರೋದೆಲ್ಲ ನಮ್ಗೆ ಅವ್ರಿಗೆ ಬಂದ ಮೇಲೆ. ಈ ಕಡೆ ಯಲಹಂಕ ಎಲ್ಲ ಅವಾಗೆ ಅಭಿವೃದ್ಧಿ ಆಗಿರೋದು. ಈಗ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಿದಾರಲ್ಲ ಸುಧಾಕರ್ಗೆ, ಬೇಜಾರಿದೆ ನಿಮ್ಗೆ ಎಲ್ಲ ಸುಧಾಕರ್ ಕೊಟ್ಟಿದ್ದಕ್ಕೆ? ಇಲ್ಲ ಮೇಡಮ್, ನಮ್ಗೆ ಅಲೋಪ್ ಕೊಡ್ಬೇಕಾಗಿತ್ತು, ನಮ್ಮ ಅಲೋಪ್ ಸರ್ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು, ಬಟ್ ಆದ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ಇವಾಗ ನೋಡ್ಬೇಕು ಮೇಡಮ್ ಏನ್ ಮಾಡ್ತಿದ್ದೆ ಗೊತ್ತಿಲ್ಲ. ಓಕೆ, ನಿಮ್ಗೆ ಏನ್ ಅನ್ಸುತ್ತೆ ಈ ಸಲ ಯಾರು ಬರ್ಬೇಕು ಅಂತ ಅನ್ಸುತ್ತೆ? ಸರಿ, ನಮ್ಮ ಮೋದಿನೇ ಬರ್ಬೇಕು. ಮೋದಿನೇ. ಸೊ ಈಗ ಇಲ್ಲೆಲ್ಲ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ, ಓಟ್ ಪ್ರಚಾರ ಮಾಡಲ್ಲ ಅಂತ ಹೇಳ್ತಾರೆ, ಅದ ಎಫೆಕ್ಟ್ ಆಗತ್ತೆ ಅನ್ಸುತ್ತೆ? ಹಾ ಮೇಡಮ್, ಅರ್ಧ ಒಂದು 90% ಎಫೆಕ್ಟ್ ಆಗುತ್ತೆ ಮೇಡಮ್. ಯಾಕೆಂದ್ರೆ ಅಲೋಪ್ತಿಗೆ ಕೊಡ್ತೀವಿ ಅಂತ ಹೇಳಿದ್ರು ನಮ್ಗೆಲ್ಲಾನು, ಬಟ್ ಇವಾಗ ಏನೋ ಸುಧಾಕರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸುಧಾಕರ್ ನಿಂತಿದ್ದಾರೆ? ಹಾ ಮೇಡಮ್, ನಾವೆಲ್ಲ ಈ ಸಲ BJP ಓಟ್ ಹಾಕ್ತೀರಿ. ಓಟ್ ಹಾಕ್ತೀರಿ, ಇವರಿಗೆ ಸಿಕ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಬೇಜಾರ ಆದ್ರೂ ಪರವಾಗಿಲ್ಲ, ಬಟ್ BJPನೇ. ಹಾ ಮೇಡಮ್. ಓಕೆ, ಈಗ ಅವರು ಸಪೋರ್ಟ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಒಂದಷ್ಟು ಓಟ್ಗಳು ಬೀಳಲ್ಲ? ಹಾ ಮೇಡಮ್. ಅದ ಎಫೆಕ್ಟ್ ಆಗುತ್ತೆ ಅನ್ಸಲ್ವಾ BJPಗೆ ಮೇಡಮ್? ಬಟ್ ಆದ್ರೆ ಏನ್ ಮಾಡೋಣ, ಸುಧಾಕರ್ ಕೊಟ್ಟು ಇವ್ರಿಗೆ ಸುಧಾಕರ್ಗೆ ಕೊಟ್ಟಿದಾರಲ್ಲ, ನಮ್ಮ ಅಲಪ್ ಸರ ಕೊಡ್ತಾರೆ ಅಂತ ಹೇಳಿದ್ರು, ಬಟ್ ಇವಾಗ ಕೊಟ್ಟಿಲ್ಲ, ಆದ್ರೂ ಬೇಜಾರಿದೆ, ಆದ್ರೂ BJPನೇ ಮೇಡಮ್. ಓಕೆ, ಅವ್ರು ಕೊಟ್ಟಿಲ್ಲ ಪರವಾಗಿಲ್ಲ, ಕೆಲಸ ಮಾಡ್ತೀರಿ ನೀವು ಯಾರಿಗೋಸ್ಕರ? ನಮ್ಮ ವಿಶ್ವನಾಥ್ಗೋಸ್ಕರ ಮಾಡ್ತೀವಿ. ಈಗ ಸುಧಾಕರ್ ಪರವನ್ನೇ ನೀವೆಲ್ಲ? ಹಾ ಮೇಡಮ್. ಈ ಹಿಂದೆ ಒಂದಷ್ಟು ಅವ್ರ ಮೇಲೆ ಕೋಪ ಬಂದಿತ್ತು, ಆಕ್ರೋಶ ಇತ್ತು, ಅವ್ರ ಬಗ್ಗೆ ಸೋಲ್ಸಿದ್ರೆ ಎಲ್ರು ವಿಧಾನಸಭೆ ಚುನಾವಣೆಯಲ್ಲಿ. ರಕ್ಷಾರಾಮಯ್ಯ ಈ ಸಲ ಎಲ್ರಿಗೂ ಸಿಕ್ತಿದಾರಾ ಇಲ್ವಾ ಹೇಗೆ? ಇಲ್ಲ ಮೇಡಮ್, ಚಿಕ್ಕ ಸಿಕ್ತಿಲ್ಲ. ಓಕೆ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಯಲಹಂಕ ವಿಧಾನಸಭಾ ಕ್ಷೇತ್ರ ಈ ಸಲ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ವಿಚಾರ. ಕಾರಣ ಇಷ್ಟೇ, ಇಲ್ಲಿ ಒಂದಷ್ಟು ಅಸಮಾಧಾನ ಇತ್ತು, ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ, ಆದ್ರೆ ಅದು ಶಮನ ಆಗತ್ತಾ? ಯಾವ ರೀತಿಯಾಗಿ ಯಲಹಂಕ ಶಾಸಕರಾದಂತಹ ವಿಶ್ವನಾಥ್ ಅವರು ಕೆಲಸ ಮಾಡ್ತಾರೆ, ಈ ಸಲ ಏನ್ ಆಗತ್ತೆ, ಯಾವ ರೀತಿಯಾದಂತಹ ಪರಿಣಾಮ ಬೀರಬಹುದು, ಅಭ್ಯರ್ಥಿಗಳ ಬಗ್ಗೆ ಏನ್ ಹೇಳ್ತಾರೆ, ಇವೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ಒಂದಷ್ಟು ಗೊಂದಲಗಳು, ಒಂದಷ್ಟು ಮಾತುಕತೆಗಳು, ಅಸಮಾಧಾನಗಳು ಇತ್ತು, ಅವೆಲ್ಲವನ್ನ ಕೂಡ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಆಗಿದೆಯಾ? ನಿಮ್ಮ ಕೋಪ, ಅಸಮಾಧಾನ, ಬೇಜಾರು ಕಡಿಮೆ ಆಗಿದೆಯಾ? ನಾನು ಒಬ್ಬ ಸೀನಿಯರ್ ಲೀಡರ್, 45 ವರ್ಷ ಪಕ್ಷದಲ್ಲಿ ಕೆಲಸ ಮಾಡಿರ್ತಕ್ಕಂಥ, ನಾನೇ ಅಸಮಾಧಾನ ಮಾಡ್ಕೊಂಡು ಮಾಡುವಂಥದ್ದಿಲ್ಲ.
ಆದರೆ ಮಾತಾಡುವಂಥ ರೀತಿಗಳು ಕೆಲವೆಲ್ಲ ಕೂಡ ಸಹಜವಾಗಿ ಈಗ ಅಲೋಕ್ ವಿಶ್ವನಾಥ್ ಅವರಿಗೆ ಭಾಳ ಪ್ರಯತ್ನವನ್ನು ಮಾಡಿ ಆಗಲಿಲ್ಲ ಅಂದಾಗ ಒಂದು ಎರಡು ಮೂರು ದಿನ ಅಸಮಾಧಾನ ಇದ್ದೇ ಇರ್ತದಲ್ಲಮ್ಮ. ಯಾವ ತಂದೆಗೆ ಮಕ್ಕಳಾಗಲಿ ಇಲ್ಲ ಯಾವುದೋ ನಮ್ಮ ಕಾರ್ಯಕರ್ತನಿಗೆ ಟಿಕೆಟ್ ಆಗಲಿಲ್ಲ ಅಂದಾಗ ಎರಡು ಮೂರು ದಿನ ಅಸಮಾಧಾನ ಇರ್ತದೆ. ಆದರೆ ಅದು ನಿರಂತರವಾಗಿ ಏನು ಇರೋದಿಲ್ಲ. ಹಿಂದೆ ಕೂಡ ಸಾಕಷ್ಟು ನಮ್ಮ ಕ್ಷೇತ್ರಗಳಲ್ಲಿ ನಾವು ಕೇಳಿದವರು ಟಿಕೆಟ್ ಕೊಡಲಿಲ್ಲ ಅಂದಾಗ ಅಸಮಾಧಾನ ಆಗಿದ್ರು ಕೂಡ ತಕ್ಷಣ ಅದನ್ನು ಸರಿ ಮಾಡ್ಕೊಂಡಿದ್ದೀವಿ. ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷ ಅಂತ ವಿಜಯೇಂದ್ರ ಅವರು ಮತ್ತು ಯಡಿಯೂರಪ್ಪ ಅವರು ಕೂಡ ಮಾತಾಡಿದ್ದಾರೆ. ಯಾಕಂದರೆ ಅವರೆಲ್ಲ ಕೂಡ ನಮಗೆ ಯಾವತ್ತೂ ಅತ್ಯಂತ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವ್ರು. ನಾವು ಪಕ್ಷದ ವಿರುದ್ಧವಾಗಿ ಯಾವತ್ತೂ ಕೂಡ ಓದೋರು ಅಲ್ಲ, ಹೋಗೋದು ಇಲ್ಲ. ಅದರಲ್ಲಿ ನಮ್ಮ ಶಕ್ತಿ ಮೀರಿ ನಾವು ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗ್ಬೇಕು. ನಮ್ಮ ಕಣ್ಮುಂದೆ ಇರೋದು ಇದೆ, ಯಾರು ಎಂ ಪಿ ಆಗ್ತಾರೆ ಅನ್ನೋದು ನಮ್ಗೆ ಲೆಕ್ಕ ಅಲ್ಲ. ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕಾದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಎಂ ಪಿಯನ್ನು ಆಯ್ಕೆ ಮಾಡಿ ಕಳಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಸಂಕಲ್ಪ. ಆದರೆ ನಾವು ಈಗಾಗಲೇ ಒಂದು ತಿಂಗಳು ಎರಡು ತಿಂಗಳಿಂದ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸಂಘಟನೆ ಮಾಡಿದ್ವಿ. ಸಹಜವಾಗಿ ಏನಂದರೆ ಅಲೋಕ್ ಆಗ್ಬೋದು ಅಂತಕ್ಕಂಥ ಕೆಲವ್ರಿಗೆ ಆಸೆ ಇತ್ತು, ಇಲ್ಲ ಒಂದು ಕಡೆ ನಿರಾಸೆ ಸಹಜವಾಗಿ ಆಗಿದೆ. ಅದನ್ನು ತಪ್ಪೇನಿಲ್ಲ, ಅದರಲ್ಲಿ ತಪ್ಪಿದ್ದು ಯಾಕೆ ಟಿಕೆಟ್ ಗೊತ್ತಿಲ್ಲ. ಅದು ನಮ್ಮ ವರಿಷ್ಠರು ಬೇರೆ ಬೇರೆ ಕೋನಗಳಿಂದ ಯಾವ ತೀರ್ಮಾನ ತಗೊಂಡ್ರು ಗೊತ್ತಿಲ್ಲ. ಬಟ್ ಒಂದ್ಸರಿ ನಮ್ಮ ವರಿಷ್ಠರು ತೀರ್ಮಾನವನ್ನು ತಗೊಂಡಾದ್ಮೇಲೆ ಅದನ್ನು ಪ್ರಶ್ನೆ ಮಾಡುವಂಥಕ್ಕೂ ನಮ್ಗೆ ಯಾರಿಗೂ ಕೂಡ ಇಲ್ಲ. ಸೊ ಆ ದೃಷ್ಟಿಯಿಂದ ನಾವು ಅವರ ತೀರ್ಪನ್ನು ಒಪ್ಪಿಕೊಂಡು ಇವತ್ತು ನಾವು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಇವತ್ತು ನಮ್ಮ ಪ್ರಮುಖ ಕಾರ್ಯಕರ್ತರ ಮುಖಂಡರುಗಳ ಸಭೆಯನ್ನು ಮಾಡ್ತಾ ಇದ್ದೀವಿ. ನಮಗೇನು ಒಂದು ವಾರ ಸಾಕು ಎಲೆಕ್ಷನ್ ಮಾಡೋದಕ್ಕೆ. ಯಲಹಂಕದಲ್ಲಿ ಈಗಾಗಲೇ ಎಲ್ಲ ಥರದ ಮೀಟಿಂಗ್ಗಳನ್ನು ಮಾಡಿದ್ದೀವಿ, ಕುದುರೆಗಳು ರೆಡಿಯಾಗಿದ್ದಾವೆ, ಅದನ್ನು ಲಗಾಮ್ ಸಡಿಸ್ಬೇಕಷ್ಟೇ, ಮಾಡಿದ ತಕ್ಷಣ ಹೋಗ್ತಾರೆ. ಸೊ ಇಲ್ಲಿ ಯಲಹಂಕದಲ್ಲಿ ನಾನು ಕ್ಯಾನ್ವಾಸ್ ಮಾಡಲಿಲ್ಲ ಅಂದರು, ಓಟ್ ಕೇಳಲಿಲ್ಲ ಅಂದ್ರು, ಬಿ ಜೆ ಪಿಗೆ ಯಲಹಂಕದಲ್ಲಿ ಲೀಡ್ ಕೊಡ್ತಾರೆ ಜನ. ಆ ವಿಶ್ವಾಸ ನಮ್ಮ ಮೇಲೆ ಇಟ್ಕೊಂಡಿರೋದ್ರಿಂದ ನನಗೂ ಕೂಡ ಈಗಲೂ ಸಾಕಷ್ಟು ಸಮಯ ಇದೆ. ಸೊ ನಾನು ಕೇವಲ ಯಲಹಂಕನೇ ಅಲ್ಲ, ಇಡೀ ಜಿಲ್ಲೆ ಮತ್ತು ಪಕ್ಕದ ಲೋಕಸಭಾ ಕ್ಷೇತ್ರಗಳು ಕೂಡ ನಾನು ಪ್ರವಾಸ ಮಾಡ್ತೀನಿ. ಯಲಹಂಕದಲ್ಲಿ ಹೈಯೆಸ್ಟ್ ಓಟ್ ಇರುವಂತದ್ದು, ಬಿಜೆಪಿ ಹೈಯೆಸ್ಟ್ ಓಟ್ಗಳನ್ನ ಇಲ್ಲಿ ಕೂಡ ಪಡ್ಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಒಳಏಟಿನ ಆತಂಕ ಭೀತಿ ಕೂಡ ಇದೆ ಇಲ್ಲಿ ಈಗ ಅಂತ ಹೇಳಿ. ಸೊ ಅವೆಲ್ಲವೂ ಕೂಡ ಶಮನ ಆಗುತ್ತೆ, ಹಾಗಾದ್ರೆ ಯಾವ ರೀತಿಯ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ? ಈಗ ನಮ್ಮಲ್ಲಿ ಯಾವುದು ಆ ತರದ ಮುಖಂಡರಲ್ಲಿಲ್ಲ, ಆದ್ರೆ ಜನಗಳ ಮನಸ್ಸಲ್ಲಿ ಏನಿದೆ ಅನ್ನೋದು ನಾವು ಓದಾಗೆ ಗೊತ್ತಾಗುವಂಥದ್ದು. ಒಂದೊಂದು ಸಂದರ್ಭದಲ್ಲಿ ಆ ಯಾರು ಅಭ್ಯರ್ಥಿ ಆಗಿರ್ತಾರೆ ಅವರ ವರ್ಚಸ್ಸು ಕೂಡ ಕೆಲವು ಸಂದರ್ಭದಲ್ಲಿ ಕೆಲಸ ಆಗ್ತದೆ. ಅಂದರೆ ಅವರು ಹಿಂದೆ ಇದ್ದಾಗ ಯಾವ ರೀತಿಯಲ್ಲಿ ನಡ್ಕೊಂಡಿದ್ರು, ಕಾರ್ಯಕರ್ತರನ್ನು ಯಾವ ರೀತಿ ನೋಡ್ಕೊಂಡಿದ್ರು, ಜನಗಳ ಸಮಸ್ಯೆಗಳನ್ನು ಯಾವ ರೀತಿಯಲ್ಲಿ ಪರಿಹಾರ ಮಾಡಿದ್ರು, ಇದು ಸ್ವಲ್ಪ ವರ್ಕೌಟ್ ಆಗ್ತದೆ ಅದರದ್ದು. ಅದನ್ನು ಅದನ್ನೆಲ್ಲ ಶಮನ ಮಾಡುವಂಥ ಕೆಲಸವನ್ನು ನಮ್ಮ ಮುಖಂಡರುಗಳು ಬೂತ್ ವೈಸ್ ಹೋಗಿ ಕೆಲಸವನ್ನು ಮಾಡ್ತಾರೆ. ನಿಮ್ಮನ್ನು ವಿಲನ್ ಮಾಡುವಂತಹ ಕೆಲಸ ಆಯಿತು ಅಂತ ಅನಿಸುತ್ತೆ? ನಿನ್ನೆ ಒಂದು ಸ್ವಲ್ಪ ಆ ಥರ ಪ್ರಯತ್ನ ಆಯಿತು. ಸೊ ಅದಕ್ಕೆ ಇವತ್ತು ನಾನು ಸ್ಪಷ್ಟೀಕರಣವನ್ನು ಕೂಡ ಮಾಧ್ಯಮದವ್ರು ಕೊಟ್ಟಿದ್ದೀನಿ. ನಿನ್ನೆ ಫೋನ್ ಮಾಡಿ ಮನೆಯಲ್ಲಿರೋ ಕೇಳಿದ್ರು ಇಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸ ಕೊಟ್ಟಿದ್ರು. ನನಗೆ ಯಾವುದೇ ರೀತಿ ಫೋನ್ ಕರೆನೂ ಇಲ್ಲ, ಮತ್ತು ಇವರು ಮಾಧ್ಯಮದವನ್ನು ಕರ್ಕೊಂಬಂದು ನಾನು ಭೇಟಿ ಮಾಡುವಂಥ ಅವಶ್ಯಕತೆ ಏನು ಇರಲಿಲ್ಲ. ಇದು ಪಕ್ಷದ ಆಂತರಿಕವಾದಂಥ ವಿಚಾರ. ಸೊ ಇದನ್ನು ಗಿಮಿಕ್ ಮಾಡುವಂಥ ಕೆಲಸವನ್ನು ಮಾಡಿ ನನ್ನನ್ನು ಜನಗಳ ಮನಸ್ಸಲ್ಲಿ, ಪಾಪ ಸುಧಾಕರ್ ಅವ್ರು ಬಂದರೆ ಮನೆ ಬಾಗಿಲಲ್ಲಿ ನಿಲ್ಲಿಸಿದ್ರು, ಬಾಗಿಲೇ ತೆಗೆದಿಲ್ಲ, ಇವೆಲ್ಲ ಕೂಡ ಕೆಲವು ಮಾಧ್ಯಮಗಳಲ್ಲಿ ಮಾಡಿದ್ರು. ನಮ್ಮ ಮನೆಗೆ ಸಾಮಾನ್ಯ ಕಾರ್ಯಕರ್ತ ಬಂದರೂ ಕೂಡ ಯಾರು ಕೂಡ ತಡೆಯೋದಿಲ್ಲ. ನಮ್ಮ ಮನೆಯೊಳಗಡೆ ಬರೋರು ಬರ್ತಾರೆ, ತಿಂಡಿ ತಿನ್ನೋರು ತಿಂತಾರೆ, ಇಲ್ಲಿ ಯಾರೇ ಬಂದರೂ ಕೂಡ ನಮ್ಮ ಮನೇಲಿರ್ತಕ್ಕಂಥ ನೀರೋ ಕಾಫಿನ ಏನೋ ಕೊಟ್ಟು ಉಪಚಾರ ಮಾಡ್ತೀವಿ, ಸಮಸ್ಯೆಗಳನ್ನು ಕೇಳ್ತೀವಿ. ಅಂಥದ್ರಲ್ಲಿ ಒಬ್ಬ ಲೋಕಸಭಾ ಅಭ್ಯರ್ಥಿ ಆಗಿರೋನ್ನ ನಾವು ಮನೆ ಬಾಗಿಲಲ್ಲಿ ನಿಲ್ಲಿಸ್ತಕ್ಕಂಥ ನಿಕೃಷ್ಟ ಇಲ್ಲ ನನ್ನ ಶತ್ರುಗಳನ್ನು ಕೂಡ ನಾನು ಒಳಗಡೆ ಕರಿತೀನಿ. ಸೊ ಇದು ನಿನ್ನೆ ನಡೆದಿರ್ತಕ್ಕಂಥದ್ದು, ನನಗೆ ಯಾಕೋ ಹಿಡಿಸ್ಲಿಲ್ಲ ಅದ್ರದ್ದು. ಸೊ ಮುಂದೆ ಅದನ್ನು ಸರಿ ಮಾಡ್ಕೊಂಡಂಥ ಕೆಲಸವನ್ನು ಕೂಡ ನಾವು ಮಾಡಲಿ, ನಾವೇ ಕರಿತೀವಿ ಅವ್ರು ಯಾವಾಗ ಬರಬೇಕು ಅಂತೇಳಿ. ಅಲ್ಲಿ ಅವರು ಸ್ವಲ್ಪ ಸಮಾಧಾನವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಓಡಿ ಪಕ್ಷವನ್ನು ಸಂಘಟನೆ ಮಾಡಲಿ, ಗೆಲ್ಲೋದ್ರ ಕಡೆ ಅವರು ಗಮನ ಹರಿಸತಕ್ಕಂಥ ಕೆಲಸವನ್ನು ಮಾಡಲಿ. ಮನಪೂರ್ವಕವಾಗಿ ಮೋದಿಗಾಗಿ ಕೆಲಸ ಮಾಡ್ತೀರಾ? ಮೋದಿಗೋಸ್ಕರ ಪ್ರಾಣ ಕೊಡೋಕ್ಕೂ ನಾವು ಇದ್ದೀವಿ ಮೇಡಮ್ ಅವರೇ. ಅವರು ಇಡೀ ಹಗಲು ರಾತ್ರಿ ನಮಗೋಸ್ಕರ ದೇಶಕ್ಕೋಸ್ಕರ ಕೆಲಸ ಮಾಡುವಂಥ ಮೋದಿಯವ್ರ ಬಗ್ಗೆ ಕನಸು ಮನಸ್ಸಲ್ಲೂ ಕೂಡ ನಾವು ಯಾವುದೇ ರೀತಿಯಾದಂಥ ತಪ್ಪನ್ನು ನಾವು ಯೋಚನೆಯೂ ಮಾಡೋದಿಲ್ಲ. ಅದರಲ್ಲಿ ಮೋದಿಯವ್ರ ಬಗ್ಗೆ ಯಾರಾದರೂ ಮಾತಾಡಿದ್ರು ಕೂಡ ನಾವು ಸುಮ್ಮನೆ ಇರುವಂಥ ಜನ ನಾವಲ್ಲ. ಸೊ ನಾವು ಇವತ್ತು ನಮಗೆ ಮೋದಿಯವರು ಪ್ರಧಾನಿ ಆಗಬೇಕು ಏಕೈಕ ಗುರಿ ಅದೇ. ಕ್ಯಾಂಡಿಡೇಟ್ ನಮಗೆ ಸೆಕೆಂಡ್ರಿ, ನಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಅಭ್ಯರ್ಥಿಗ ಮೋದಿಗ? ಮೋದಿಯವ್ರು ಮೇಡಮ್ ಅವರೇ, ಮೋದಿಯವ್ರದ್ದು ವೇವ್ ಇರುವಂಥದ್ದು ಇದರಲ್ಲಿ. ನೀವು ಅಭ್ಯರ್ಥಿ ಇಟ್ಕೊಂಡೋದ್ರೆ ಅಡ್ರೆಸ್ ಇಲ್ಲದೆ ಹೊರಟೋಗ್ತೀವಿ ನಾವು, ಅರ್ಥವಾಯ್ತಾ? ನಾನಾಗ್ಲಿ ಇನ್ನೊಂದಾಗ್ಲಿ ಇವತ್ತು ಮೋದಿಯವ್ರ ಹೆಸರನ್ನ ಓಟ್ ತಗೊಬೇಕೆ ಹೊರತು ಮೋದಿಯವ್ರನ್ನ ಬಿಟ್ಟು ನಾವೇನಾದರೂ ಹೋದ್ರೆ ಶ್ರೀಕೃಷ್ಣ ಇಲ್ಲದೆ ಅರ್ಜುನ್ ಥರ ಆಗೋಗ್ತೀವಿ ನಾವೆಲ್ಲ ಕೂಡ. ಶ್ರೀಕೃಷ್ಣನ ಆಶೀರ್ವಾದ ಇರೋದ್ರಿಂದನೇ ಎಲ್ಲ ಯುದ್ಧಗಳಲ್ಲಿ ಅರ್ಜುನ ಗೆದ್ದಿದ್ದು. ಆದರೆ ಒಂದ್ಸರಿ ಅಹಂ ಅವ್ರು ಇಲ್ಲದೇ ನಾವು ಗೆಲ್ತೀವಿ ಅಂತಂದರೆ
ಅದು ಅಸಾಧ್ಯವಾದಂಥ ಮಾತು. ವೈಯಕ್ತಿಕ ವರ್ಚಸ್ಸಲ್ಲೂ ಒಂದು ಸ್ವಲ್ಪ ಓಟ್ ಬರ್ತವೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮೋದಿಯವರೇ ನಮಗೆ ಇವತ್ತು ಗೆಲ್ಲೋದಕ್ಕೆ ಪ್ರಮುಖವಾದಂಥ ಆಧಾರ. ಅಂದ್ರೆ ಈ ಸಲ ಫೈಟ್ ಜೋರಾಗಿದೆ ಅಂತ ಹೇಳ್ತೀರಿ? ಅಲ್ಲ, ಈ ಸರಿ ಕಳಸರಿ ಎಲೆಕ್ಷನ್ ಅಷ್ಟು ಸುಲಭ ಇರೋದಿಲ್ಲ ಇದರಲ್ಲಿ. ಚಿಕ್ಕಬಳ್ಳಾಪುರದಲ್ಲಿ ಇದು ಆಕ್ಚುಲಿ ಬೇಸಿಕ್ ಕಾಂಗ್ರೆಸ್ನ ಭದ್ರಕೋಟೆ ಆಗಿರ್ತಕ್ಕಂಥದ್ದು. ಕಳೆದ ಬಾರಿ ನಾವು ಅದನ್ನ ಭೇದಿಸಿದ್ದೀವಿ, ಬೇರೆ ಬೇರೆ ಕಾರಣಗಳು ಗೆದ್ದಿರೋ, ಅದಕ್ಕೆ ಅನೇಕ ಕಾರಣಗಳು ಕೂಡ ನಮಗೆ ಅನುಕೂಲ ಆಯಿತು. ಬಟ್ ಈ ಸರಿ ನಾವು ಅಂದ್ಕೊಂಡಷ್ಟು ಸುಲಭ ಇಲ್ಲ ಚುನಾವಣೆ, ಭಾಳ ಕಷ್ಟಪಡಬೇಕಾಗ್ತದೆ ಅದರಲ್ಲಿ. ಸೊ ಆ ದೃಷ್ಟಿಯಿಂದ ನಾವು ಯಾವುದೇ ಓವರ್ ಕಾನ್ಫಿಡೆನ್ಸ್ ಅಲ್ಲಾಗಲಿ, ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಅತಿಯಾದಂಥ ಆತ್ಮವಿಶ್ವಾಸದಿಂದ ಹೋಗೋದಲ್ಲ. ನಾವು ಪ್ರತಿ ಮನೆ ಮನೆಗೆ ಮುಟ್ಟಿ ನರೇಂದ್ರ ಮೋದಿಯವರ ಸಾಧನೆಗಳು, ಅವ್ರು ಬಂದರೆ ದೇಶಕ್ಕೇನು ಉಳಿತಾ ಆಗ್ತದೆ ಅಂತಕ್ಕಂಥದ್ದನ್ನು, ಕಾಂಗ್ರೆಸ್ನ ಈ ಭ್ರಷ್ಟಾಚಾರ ಮತ್ತು ಏನೋ ಅಭಿವೃದ್ಧಿ ಆಗದೆ ಇರತಕ್ಕಂಥದ್ದು, ಇವೆಲ್ಲವನ್ನು ಕೂಡ ನಾವು ಮನೆ ಮನೆಗೆ ಹೇಳಬೇಕು. ನಾವು ಬರೀ ಮೋದಿಯವರ ಹೆಸರು ಹೇಳ್ಕೊಂಡೆ ನಾವು ಕೂತ್ಕೊಂಡ್ವಿ ಅಂದರೆ ಏಟಾಗ್ತದೆ. ಸೊ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕಾಗ್ತದೆ. ಗೆದ್ದರೆ ಸೋತ್ರೆ ಜವಾಬ್ದಾರಿ ಯಾರು? ಗೆದ್ದರೆ ನರೇಂದ್ರ ಮೋದಿಯವರಿಂದ ಗೆಲ್ಲಬೇಕು, ಸೋತ್ರೆ ಅವರ ವೈಯಕ್ತಿಕ ವಿಚಾರದಲ್ಲಿ ಅಕಸ್ಮಾತ್ ಏನಾದರೂ ಸೋಲ್ಬೋದೇನೋ ಗೊತ್ತಿಲ್ಲ. ನಾವು ಸೋಲು ಅಂತ ಯಾವತ್ತೂ ಕೆಲಸ ಮಾಡಲ್ಲ, ಗೆಲ್ತೀವಿ ಅಂತಲೇ ಕೆಲಸ ಮಾಡ್ತೀವಿ. ಈ ಗೆದ್ದರೂ ಸೋತರೂ ಕೂಡ ಇದು ಜನಗಳ ಅಭಿಪ್ರಾಯದ ಮೇಲೇ ಹೋಗ್ತದೆ ಹೊರತು ಇದು ಯಾರು ಕೂಡ ಸೋಲಿಸ್ಬೇಕು ಅಂತಕ್ಕಂಥದ್ದಿಲ್ಲ. ಯಾಕಂದರೆ ನಾಳೆ ನಮ್ಮ ರಾಜಕೀಯ ಭವಿಷ್ಯ ಕೂಡ ನಮ್ಮ ಕ್ಷೇತ್ರಗಳಲ್ಲಿ ಇರೋದ್ರಿಂದ ನಾವು ನಮ್ಮ ನಮ್ಮ ವೈಯಕ್ತಿಕ ಹಿತಾಸಕ್ತಿನೂ ನೋಡ್ಕೊತೀವಿ, ನಮ್ಮ ಕ್ಷೇತ್ರದಲ್ಲಿ ದೇಶದ ಹಿತಾಸಕ್ತಿನೂ ಕೂಡ ನೋಡ್ತೀವಿ. ಅದು ಇದು ಯಾಕಂದರೆ ಒಳಗುಟ್ಟಿದೆ ಎಲ್ಲ ಕೂಡ. ಸೊ ನೀವು ಸುಧಾಕರ್ ಅವ್ರ ಜೊತೆಗೆ ಪ್ರಚಾರಕ್ಕೆ ಹೋಗ್ತೀರಾ ಅಂತ ಹೇಳಿ, ಯಾಕಂತ ಹೇಳಿದ್ರೆ ಸಂದೇಶವನ್ನು ಕಾರ್ಯಕರ್ತರು ಕೊಡ್ಬೇಕಾಗುತ್ತೆ, ನಾವೆಲ್ಲರೂ ಒಟ್ಟಿಗೆ ಇದ್ದೇವೆ ಮೋದಿಗಾಗಿ, ನಾವು ಎಲ್ಲರೂ ಪ್ರಚಾರ ಮಾಡಬೇಕು ಅಂತ, ಆ ಸಂದೇಶ ಕೊಡ್ತೀರಾ ನೀವು? ಸುಧಾಕರ್ ಅವರು ನನಗಿಂತಲೂ ಕೂಡ ದೊಡ್ಡ ಸ್ಥಾನದಲ್ಲಿ ಇದ್ದಂಥವ್ರು, ಅವ್ರ ಜೊತೆಯಲ್ಲಿ ಹೋದ್ರೆ ಓಟ್ ಬರ್ತದೆ ಅನ್ನಂಗಿದ್ರೆ ಹೋಗ್ತೀನಿ, ಇಲ್ಲಾಂದ್ರೆ ನಮ್ಮ ಪಾಡಿಗೆ ನಾನು ನನ್ನ ಕಾರ್ಯಕರ್ತರನ್ನ ನನ್ನ ಮುಖಂಡನ ಇಟ್ಕೊಂಡು, ಯಾಕಂದ್ರೆ ಇಬ್ಬರೂ ಒಂದೇ ಕಡೆ ಹೋದ್ರೆ ಪ್ರಯೋಜನ ಆಗೋದಿಲ್ಲ. ಮುಖಂಡರು ಬೇರೆ ಬೇರೆ ಕಡೆ ಹೋಗಿ ಬೇರೆ ಬೇರೆ ಕ್ಷೇತ್ರಗಳನ್ನು ನೋಡ್ಕೊಬೇಕು. ಇದು ಎಲೆಕ್ಷನ್ ಸ್ಟ್ರಾಟಜಿ ಇದೆಲ್ಲ ಕೂಡ, ಎಲ್ಲ ಮುಖಂಡರು ಹೋಗಿ ಒಂದು ಕಡೆ ನಿಂತ್ಕೊಂಡ್ರೆ ಬರೀ ಭಾಷಣ ಮಾಡಬೇಕಾಗ್ತದೆ. ಎಲೆಕ್ಷನ್ನ ತಂತ್ರಗಳನ್ನು ಮಾಡಬೇಕಾದ್ರೆ ನಾವು ಬೇರೆ ಬೇರೆ ಕಡೆಯೇ ಕೆಲಸ ಮಾಡಬೇಕಾಗ್ತದೆ. ಎಲ್ಲೆಲ್ಲಿ ಸಾಧ್ಯ ಆಗ್ತದೆ ಜೊತೆಯಲ್ಲಿ ಕೆಲಸ ಮಾಡ್ತೀನಿ, ಉಳಿಕೆಯದು ನನ್ನ ಪಾಡಿನ ಕೆಲಸ ಮಾಡ್ತೀನಿ. ಹಾಗಾಗಿ ಯಾವುದೇ ರೀತಿಯ ಆತಂಕ ಬೇಡ ಅಂತ ಹೇಳ್ತೀರಿ, ಕಾರ್ಯಕರ್ತರಿಗೆ ಏನು ಮೆಸೇಜ್ ಕೊಡೋದಕ್ಕೆ ಬಯಸ್ತೀರಿ? ನಾವೆಲ್ಲ ಕೂಡ ನರೇಂದ್ರ ಮೋದಿಯವ್ರಿಗೋಸ್ಕರ ಭಾರತೀಯ ಜನತಾ ಪಾರ್ಟಿಯನ್ನು ಬಲವಾಗಿ ನಾವು ಇಲ್ಲಿ ಕೆಲಸ ಮಾಡಬೇಕು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಮತ್ತೊಂದು ಸರಿ ನಾವು ಭಾರತೀಯ ಜನತಾ ಪಾರ್ಟಿ ತೆಕ್ಕೆಗೆ ತಗೊಳ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ತೀವ್ರವಾಗಿ ಮಾಡಬೇಕು ಅಂತಕ್ಕಂಥ ಸಂದೇಶವನ್ನು ನಮ್ಮ ಕಾರ್ಯಕರ್ತರಿಗೆ ಹೇಳ್ತೀನಿ. ಯಾವುದೇ ರೀತಿಯಾದಂಥ ಗೊಂದಲಕ್ಕೆ ಆಸ್ಪದ ಕೊಡುವಂಥದ್ದು ಬೇಡ. ಇದು ಯಲಹಂಕ ಶಾಸಕರಾಗಿರುವ ಎಸ್ ಆರ್ ವಿಶ್ವನಾಥ್ ಅವರ ಮಾತು. ಫಸ್ಟ್ ಟೈಮ್ ಒಂದು ಕೆಲವೊಂದು ದಿನಗಳು ಬೇಜಾರು ಇರುತ್ತೆ, ಕೋಪ ಇರುತ್ತೆ, ಆದ್ರೆ ಅದನ್ನೇ ಇಟ್ಟುಕೊಂಡು ನಾವು ಅದನ್ನು ಕಂಟಿನ್ಯೂ ಮಾಡುವುದಿಲ್ಲ, ನಾವು ಮೋದಿಗಾಗಿ ಕೆಲಸ ಮಾಡ್ತೀವಿ ಅನ್ನುವ ಮಾತನ್ನ ಹೇಳಿದ್ದಾರೆ ಯಲಹಂಕ ಶಾಸಕರಂತ ವಿಶ್ವನಾಥ್ ಅವರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.